ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಹೇಳೋದಾದರೆ, ಇದು ಒಂದು ದಿನದ ವ್ಲಾಗ್ ಅಲ್ಲ, ನಾಲ್ಕು ದಿನದ ವ್ಲಾಗ್ ಇದೆ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅಮ್ಮ ಬಂದಿದ್ದಾರೆ, ಟೀ ಕುಡಿತಾ ಇದ್ದಾರೆ. ನನ್ನ ಮಗನೂ ಬಂದಿದ್ದಾನೆ. ನನ್ನ ಮಗನಿಗೆ ಹುಷಾರಿರಲಿಲ್ಲ ಅಂತ ನಾನು ಕರ್ಕೊಂಬಂದಿದ್ದೆ ಮನೆಗೆ. ಇವತ್ತು ಗುರುವಾರ, ಶನಿವಾರ ಕಳಿಸ್ತೀನಿ ಸ್ಕೂಲ್ಗೆ. ಇನ್ನೊಂದೆರಡು ದಿನ ಮನೇಲಿ ರೆಸ್ಟ್ ತೊಗೊತಾನೆ. ನೆಕ್ಸ್ಟು ಇವಾಗ ಪೂಜೆ ಕೂಡ ಮಾಡಿದ್ದು ಆಯಿತು, ನಾನು ಟೀ ಕುಡಿಬೇಕು. ಅಲ್ಲೇ ಇಟ್ಟಿದ್ದೀನಿ ಟೀ ಕಪ್ಪು. ಪೂಜೆ ನಮ್ಮ ಮನೆಯವ್ರು ಮಾಡಿಬಿಟ್ಟು ಹೋಗಿದ್ದಾರೆ. ಇವತ್ತೇನು ಅಡುಗೆ ಮಾಡಿದ್ದೆ ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ಹಾಕ್ಕೊಟ್ಟಿನಿ ಅಂತ ಹೇಳೋದಾದರೆ, ಚಪಾತಿ, ಪನ್ನೀರ್ ಗ್ರೇವಿ ಮತ್ತು ಗೀ ರೈಸ್ ಮಾಡಿದ್ದೆ. ಪನ್ನೀರ್ ಗ್ರೇವಿ ಇದು ಫ್ರೆಶ್ ಕ್ರೀಮ್ ಅಥವಾ ಹಾಲಿನ ಕೆನೆನ ಹಾಕಬೇಕು ಲಾಸ್ಟಲ್ಲಿ. ಇವಾಗ ಹಾಲಿನ ಕೆನೆ ಹಾಕಿದ್ದೀನಿ, ಮಿಕ್ಸ್ ಮಾಡಿರಲಿಲ್ಲ, ಮಿಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರಿಗೆ ಹಾಗೆ ಹಾಕ್ಕೊಟ್ಟೆ ಬಾಕ್ಸಿಗೆ, ಅಂದರೆ ಟೈಮ್ ಆಗಿಬಿಡುತ್ತಲ್ವಾ ಅಂತ. ಹಾಲು ಕೂಡ ಕಾಯಿಸಿರಲಿಲ್ಲ ಇನ್ನು ನಾನು, ಅವಾಗ ಹಾಲು ಕಾಯಿಸಿದ್ದೆ ಬಟ್ ಕೆನೆ ಬಂದಿರಲಿಲ್ಲ. ಇದು ಗೀ ರೈಸ್, ತೆಂಗಿನಕಾಯಿ ಹಾಲು ಹಾಕಿ ಮಾಡಿರುವಂಥದ್ದು. ಗೀ ರೈಸ್ ರೆಸಿಪಿ ಆಲ್ರೆಡಿ ನಾನು ಕುಕಿಂಗ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಜೊತೆಗೆ ಚಪಾತಿ ಕೂಡ ಮಾಡಿದ್ದೆ. ನಮ್ಮ ಮನೆಯವರು 7 ಗಂಟೆಗೆಲ್ಲ ಡ್ಯೂಟಿಗೆ ಹೋಗ್ಬಿಡ್ತಾರೆ, ನಾವು ಲೇಟಾಗಿ ತಿಂಡಿ ತಿನ್ನೋಣ ಅಂತ ಇಟ್ಟಿದ್ದೀನಿ. ಆಮೇಲೆ ಚಪಾತಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ. ಇದಾದ ನಂತರ ನಾನು ಸಂಜೆ 5 ಗಂಟೆಗೆ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ಅಮ್ಮ, ನಾನು ಮತ್ತು ನನ್ನ ಮಗ 3 ಜನ ಬನಶಂಕರಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಅಮ್ಮ ಅಲ್ಲಿಂದ ಬಂದಿದ್ರಲ್ವಾ, ಬನಶಂಕರಿ ದೇವಸ್ಥಾನಕ್ಕೆ ಕರ್ಕೊಂಡೋಗೋಣ ಅಂತ. ಅವ್ರಿಗೂ ಕೂಡ ಆಸೆ ಇತ್ತು, ಹೋಗಿ ಬರೋಣ ಅಂತ ಹೇಳಿದರು. ಅವಾಗ ಈಗ ಹೊರಟಿದ್ದೀವಿ, ಓಲಾ ಬುಕ್ ಮಾಡಿದ್ದೆ, ಆಟೋದಲ್ಲಿ ಹೊರಟಿದ್ದೀವಿ. 2-ವೀಲರ್ ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಿ ಬರೋಲ್ಲ 3 ಜನಕ್ಕೆ. ನನ್ನ ಮಗನ ಕೂರಿಸ್ಕೊಂಡು ಓಡಿಸ್ತೀನಿ, ಬಟ್ ಅಮ್ಮ ಒಂದು ಸೈಡಲ್ಲಿ ಕೂರ್ತಾರಲ್ವಾ, ನನಗೆ ಅಷ್ಟು ಬ್ಯಾಲೆನ್ಸ್ ಮಾಡೋಕ್ಕೆ ಬರೋಲ್ಲ ಅಂತ ಓಲಾ ಬುಕ್ ಮಾಡಿದ್ದೆ. ಇಲ್ಲಿ ಹೂವು, ಹಣ್ಣು, ಆಮೇಲೆ ದೀಪ ಕೂಡ ತೊಗೊಂಡ್ವಿ. ಈಗ ಎಂಟ್ರಿ ಆಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ. ಇಲ್ಲಿ ಏನಾದರೂ ಒಂದು ರಿಪೇರಿ ಕೆಲಸ ಮಾಡ್ತಾನೇ ಇರ್ತಾರೆ, ಯಾವಾಗ ಹೋದರೂ, ನಾನು ಯಾವಾಗ ಹೋದರೂ ರಿಪೇರಿ ಕೆಲಸ ನಡೀತಾನೆ ಇರುತ್ತೆ ದೇವಸ್ಥಾನದಲ್ಲಿ. ನೆಕ್ಸ್ಟು ಈ ಸಲ ಅಡಿಕೆ ತಟ್ಟೆ ಕೊಡ್ತಿದ್ರಲ್ವ, ಅವಾಗ ಈ ಸಲ ಇಲ್ಲ, ಸ್ಟೀಲ್ ತಟ್ಟೆ ಕೊಟ್ಟಿದ್ದಾರೆ. ಅಡಿಕೆ ತಟ್ಟೆ ಎಲ್ಲ ಅಲ್ಲೋ ಇಲ್ವಂತೆ. ಈ ಸಲ ಗೇಟ್ ರಿಪೇರಿ ನಡೀತಾ ಇತ್ತು ದೇವಸ್ಥಾನದಲ್ಲಿ. ಲಾಸ್ಟ್ ಟೈಮು ಶಾಕಂಬರಿ ದೇವಸ್ಥಾನದ ಮುಂದೆ ನಿಂಬೆಹಣ್ಣಿನ ದೀಪ ಹಚ್ಚೋದಕ್ಕೆ ಒಂದು ಶೆಡ್ ಥರ ಮಾಡಿದ್ದಾರೆ, ಅದು ರಿಪೇರಿ ನಡೀತಾ ಇತ್ತು ಲಾಸ್ಟ್ ಟೈಮ್ ಬಂದಾಗ. ಇದು 2ನೇ ಸಲ ನಾನು ಬನಶಂಕರಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ನಮ್ಮ ಮನೆ ಹತ್ರನೇ ಇದೆ ಬಟ್ ಹೋಗಿಲ್ಲ, ನಾನು ತುಂಬ ರಶ್ ಇರುತ್ತಲ್ವ ಹಾಗಾಗಿ ಹೋಗಲ್ಲ. ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಷ್ಟೇ. ನೆಕ್ಸ್ಟು ದೀಪ ಹಚ್ತಾ ಇದ್ದೀನಿ ನಾನು. ಈಗಲೂ ಸಹ ಜನ ಈಗ ಬರ್ತಾ ಇದ್ದಾರೆ, ಇನ್ನೂ ಅಷ್ಟೊಂದು ಜನ ಇಲ್ಲ, ಈಗೀಗೀಗ ಬರ್ತಾ ಇದ್ದಾರೆ. ಈಗಿನ್ನೂ 5:30 ಆಗಿದೆ. ಅಮ್ಮಂಗೂ ಕೊಟ್ಟೆ, ನೀನೊಂದು 2 ದೀಪ ಅಂಟ್ಸಮ್ಮ ಅಂತ ಅಮ್ಮ ಅಂಟಿಸ್ತಾ ಇದ್ದಾರೆ. ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದಾನೆ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ಲರೂ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಅಮ್ಮನವ್ರಿಗೆ ಈ ರೀತಿ ಅಲಂಕಾರ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ನೆಕ್ಸ್ಟು ಇದಾದ ನಂತರ ಶಾಕಂಬರಿ ದೇವಿ ದೇವಸ್ಥಾನದ ಮುಂದೆ ಈ ರೀತಿ ಇದೆ ನೋಡಿ. ದೀಪಗಳನ್ನು ಇಲ್ಲಿ ತಂದಿಡಬೇಕು, ಇದು ಮೆಟ್ರೋ ಸ್ಟೇಷನ್. ದೀಪಗಳನ್ನೆಲ್ಲ ಇಡೋದಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರೆ ಇವಾಗ, ಅವಾಗಂತೂ ಎಲ್ಲೊಂದರಲ್ಲಿ ಇಡ್ತಾ ಇದ್ರು, ಈಗ ಹಾಗೆಲ್ಲ ಇಡೋ ಆಗಿಲ್ಲ. ಶಾಕಂಬರಿ ಅಮ್ಮನವ್ರ ಮುಂದೆ ಒಂದು ದೀಪ ಇಡೋದಕ್ಕೆ ಅಂತಲೇ ಒಂದು ಶೆಡ್ ಮಾಡಿದ್ದಾರೆ, ಅಲ್ಲಿ ಇಡಬೇಕು. ಹಾಗೆ ಒಂದೆರಡು ಫೋಟೋ ತೆಗೆದೆ ಅಮ್ಮಂದು ನನ್ನ ಮಗಂದು ನೋಡಿ. ಮೆಟ್ರೋ ಸ್ಟೇಷನ್ ಮುಂದಗಡೆ ಇರುವಂಥದ್ದು ದೇವಸ್ಥಾನ, ದೇವಸ್ಥಾನದ ಮುಂದಗಡೆ ಮೆಟ್ರೋ ಸ್ಟೇಷನ್ ಇರುವಂಥದ್ದು. ದೇವಸ್ಥಾನದ ಆ ಕಡೆ ಸೈಡು ದಾಸೋಹ ಇದೆ, ಈ ಸೈಡು ಶಾಕಂಬರಿ ಅಮ್ಮನವರ ದೇವಸ್ಥಾನ ಇದೆ. ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಮಾಡಿದ್ದೆ ಅಂದರೆ, ತಿಳಿ ಬೇಳೆ ಸಾರು, ಆಮೇಲೆ ಹೀರೆಕಾಯಿ ಪಲ್ಯ ಮಾಡಿದ್ದೆ. ಚಪಾತಿ ನೀನೇ ಮಾಡಿರುವಂಥದ್ದು. ಇವತ್ತು ರೊಟ್ಟಿ ಅಮ್ಮ ಮಾಡಿದ್ರು, ಸಜ್ಜೆ ರೊಟ್ಟಿ, ಹೀರೆಕಾಯಿ ಪಲ್ಯ ಮಾಡಿದ್ವಿ, ಅನ್ನ ಸಾಂಬಾರ್. ಬೆಳಗ್ಗೆನೇ ಊಟ ಮಾಡಿದ್ದೀವಿ, ಅಥವಾ ತಿಂಡಿ ಮಾಡಿಲ್ಲ.
ನೆಕ್ಸ್ಟ್ ಇವಾಗ ಟೈಲರಿಂಗ್ ಶಾಪ್ಗೆ ಹೋಗಬೇಕು. ಅಮ್ಮ ನೋಡಿ ನಾನು ತಂದಿದ್ದಲ್ವಾ ಸೀರೆ ವೇರ್ ಮಾಡಿದ್ದಾರೆ. ಅಮ್ಮದ ಸ್ನಾನ ಆಯಿತು, ನನ್ನ ಮಗನ ಸ್ನಾನ ಆಯಿತು, ಊಟ ಮಾಡ್ತಾ ಇದ್ದಾನೆ ಈಗ. ಹಾಗೆ ಫ್ರೂಟ್ ಸ್ಯಾಲಡ್ ಕೂಡ ಮಾಡಿದ್ದೆ. ಎಲ್ಲ ಥರದ ಹಣ್ಣುಗಳನ್ನು ಕಟ್ ಮಾಡಿ ಹಾಕಿ ಹಾಲು ತುಪ್ಪ ಸಕ್ಕರೆ ಹಾಕಿದ್ದೆ. ಹಣ್ಣುಗಳು ಜಾಸ್ತಿ ಇತ್ತು ಹಾಗಾಗಿ. ನೆಕ್ಸ್ಟು 4ನೇ ತಾರೀಕು ಬೆಳಗ್ಗೆ ವ್ಲಾಗನ್ನು ಕಂಟಿನ್ಯೂ ಮಾಡಿದ್ದೀನಿ. ನಮ್ಮನೆಯವರು ಪೂಜೆ ಮಾಡಿ ಡ್ಯೂಟಿಗೆ ಹೋದರು, ಬೆಳಗ್ಗೆ ಬೇಗನೆ ಹೋಗಿದ್ದಾರೆ. ಅವರು ತಿಂಡಿ ತಿನ್ಕೊಂಡು ಹೋಗಿಲ್ಲ, ಅವ್ರು ಕೇಟ್ರಿಂಗ್ ಕೆಲಸಕ್ಕೆ ಹೋಗ್ತಾರಲ್ಲ ಅಲ್ಲೇ ತಿಂಡಿ ತಿನ್ಕೊತಾರೆ. ನಾನು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಬೇರೆ ಎಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ. ಅಮ್ಮ ಒಂದೆರಡು ದಿನ ಇದ್ದುಬಿಟ್ಟು ಈಗ ತಮ್ಮನ ಮನೆಗೆ ಹೋಗಿದ್ದಾರೆ ಬನ್ನೇರು ಬೆಟ್ಟಕ್ಕೆ. ಅಲ್ಲಿ ಒಂದೆರಡು ದಿನ ಇದ್ದುಬಿಟ್ಟು ಆಮೇಲೆ ಊರಿಗೆ ಹೋಗ್ತಾರೆ. ನನ್ನ ಮಗನ ಕೂಡ ಹಾಸ್ಟೆಲಿಗೆ ಬಿಟ್ಟು ಬಂದೆ, ಇವಾಗ ನಾನು ಟೈಲರಿಂಗ್ ಶಾಪ್ಗೆ ಹೋಗಬೇಕು. ಗೆಣಸು ನೀರಲ್ಲಿ ಹಾಕಿ ಬೇಯಿಸೋದಕ್ಕಿಂತ ಈ ರೀತಿ ಸುಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಸುಡ್ತಾ ಇದ್ದೀನಿ. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ನೋಡಿ. ಟೇಸ್ಟು ಸ್ವೀಟಾಗಿರುತ್ತೆ, ಬೇಯಿಸಿದ್ದಕ್ಕಿಂತ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇದಲ್ಲದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಂಚಿನ ಮೇಲೆ ಬೇಯಿಸಿ ಕೂಡ ತಿನ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಇದೆ ನೋಡಿ, ಇನ್ನೂ ಸ್ವಲ್ಪ ಸುಡಬೇಕಿತ್ತದು, ಅರ್ಧ ಭಾಗ ಮಾತ್ರ ಸುಟ್ಟಿದೆ, ಆದರೂ ಕೂಡ ಚೆನ್ನಾಗಿದೆ ಟೇಸ್ಟು. 50% ಸುಟ್ಟಿದೆ. ಬೆಳಗ್ಗೆ ಏನು ಅಡುಗೆ ಮಾಡಿರಲಿಲ್ಲ, ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿದೆ. ನಮ್ಮನೆಯವರು ಕೂಡ ಬಂದಿದ್ದಾರೆ. ಇವತ್ತು ನಾನು ಟೈಲರಿಂಗ್ ಶಾಪ್ಗೆ ಹೋಗಿ ಈ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದೆ. ಇದು ಕಟೋರಿ ಬ್ಲೌಸು, ಇದು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಈ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ಮೆಜರ್ಮೆಂಟ್ ಬ್ಲೌಸ್ ತೋರಿಸ್ತೀನಿ, ಯಾವಾಗಲೇ ನಿಮಗೊಂದು ಐಡಿಯಾ ಬರುತ್ತೆ. ಥಂಬ್ನೈಲಲ್ಲಿ ಕೂಡ ಆ ಒಂದು ಬ್ಲೌಸ್ ಕಾಣಿಸುತ್ತೆ. ಇದು ನೋಡಿ, ಬ್ಲೌಸ್ ಶಾರ್ಟೇಜ್ ಬಂತು, ಹಾಗಾಗಿ ಸೀರೆದು ಸ್ವಲ್ಪ ಪೀಸ್ ಅದರಲ್ಲಿ ಬಂದಿದೆ. ಅದನ್ನು ಅವಾಯ್ಡ್ ಮಾಡಬೇಕಂದ್ರೆ ಪೀಸ್ ಸಾಕಾಗಲ್ಲ, ಹಾಗಾಗಿ ಅದೇ ನಿಂಗೆ ಸೆರ್ಗ್ ಹಾಕ್ಕೊಂಡಾಗ ಕವರ್ ಆಗುತ್ತೆ, ಕಾಣಿಸೋದಿಲ್ಲ. ಕಟೋರಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡೋದು, ಕಟ್ಟಿಂಗ್ ಮಾಡೋದು ಅನ್ನೋದನ್ನ ಇಲ್ಲಿ ಈಗೇನು ನೋಡ್ತಾ ಇದ್ದಾರೆ. ಯೆಲ್ಲೋ ಕಲರ್ ಬ್ಲೌಸು, ಈ ಬ್ಲೌಸ್ದು ಕಟ್ಟಿಂಗು ಸ್ಟಿಚಿಂಗ್ ವೀಡಿಯೋ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವ ಸೈಜ್ಗೆ ಎಷ್ಟೆಷ್ಟು ತೊಗೋಬೇಕು ಎಲ್ಲನೂ ಹೇಳಿದ್ದೀನಿ. ಯಾರು ನೋಡಿಲ್ವೋ ನೋಡ್ಕೊಂಬನ್ನಿ. ಈಗೇನು ನೋಡ್ತಾ ಇದ್ದೀರಲ್ವ, ಈ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ. ನಿಮ್ಗೆ ಯಾವ ವೀಡಿಯೋ ಇಷ್ಟ ಆಗುತ್ತೆ ನೋಡಿ, ಯೂಸ್ಫುಲ್ ಅನ್ಸರೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೊಂದು ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿದೆ, ಪ್ಲೇನ್ ಬ್ಲೌಸ್ ಇದು. ಇದಾದ ನಂತರ ಈ ಬ್ಲೌಸ್ ಕೂಡ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಟೋಟಲಾಗಿ 2 ಲೈನಿಂಗ್ ಬ್ಲೌಸು, 1 ಪ್ಲೇನ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದೆ. ಇದು ಬಾಕ್ಸ್ ನೆಕ್ಕು, ಈ ರೀತಿ ಹೇಗೆ ಸ್ಟಿಚ್ ಮಾಡೋದಂತ ಆಲ್ರೆಡಿ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಹಾಗಾಗಿ ಡೀಟೇಲಾಗಿ ನಾನು ತೋರಿಸಿಲ್ಲ. ನೀವು ಕೂಡ ಮನೇಲಿ ಕುಳಿತು ಪರ್ಫೆಕ್ಟಾಗಿ ಟೈಲರಿಂಗ್ ಕಲಿಬೇಕಂದರೆ 9964094649 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮನೇಲಿ ಕುಳಿತು ಟೈಲರಿಂಗನ್ನು ಕಲಿಬೋದು. ಇದು ಎಮ್ಮಿಂಗ್ ಮಾಡಬೇಕು ಫ್ರಂಟ್ ಸೈಡು, ಈ ರೀತಿ ಕವರ್ ಮಾಡಿ ಎಮ್ಮಿಂಗನ್ನು ಮಾಡಬೇಕಾಗುತ್ತೆ. ಬ್ಯಾಕ್ ನೆಕ್ ಬಂದು ಬಾರ್ಡ್ರ್ ಬಂದಿದೆ. ಆಮೇಲೆ ಇದನ್ನು ನಾನು ಫಿನಿಷಿಂಗ್ ಕೊಡ್ತೀನಿ, ಮಧ್ಯಾಹ್ನ ಮೇಲೆ ವೀಡಿಯೋ ಮಾಡ್ತಾ ಇರುವಂಥದ್ದು. ಇದು ಬೆಳಗ್ಗೆ ಸ್ಟಿಚಿಂಗ್ ಮಾಡಿ ಕಟಿಂಗ್ ಮಾಡಿಟ್ಟು ಹೋಗಿದ್ದೆ, ಒಂದೇ ಬ್ಲೌಸ್ ಸ್ಟಿಚ್ ಮಾಡಿದೆ, ಮಧ್ಯಾಹ್ನ ಬಂದು ಅದೆಲ್ಲ ಸ್ಟಿಚ್ ಮಾಡಿದ್ದೀನಿ. ಈಗ ಮನೆಗೆ ಹೊರಡಬೇಕು, 4ನೇ ತಾರೀಕು 12ನೇ ತಿಂಗಳು ಡೇಟ್ ಎಲ್ಲ ಬರೆದು ಆಮೇಲೆ ನಾನು ಫಿನಿಷಿಂಗ್ ಕೊಡುವಂಥ ಬ್ಲೌಸ್ಗಳು ಎಷ್ಟು ಅನ್ನೋದನ್ನು ಬರೆದು ಕೊಡ್ತೀನಿ. ಆವಾಗ ಕ್ಲಿಯರ್ ಆಗಿರುತ್ತೆ, ನಾನು ಕೂಡ ಪೇಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ, ಅವ್ರಿಗೂ ಕೂಡ ಕನ್ಫ್ಯೂಸ್ ಇರೋದಿಲ್ಲ, ಅವರೇನು ಬರ್ಕೊಳ್ಳಲ್ಲ ನಾನೇ ಬರೆದ್ಬಿಟ್ಟು ಕೊಡ್ತೀನಿ. ನೆಕ್ಸ್ಟು ಈಗ ಫಿನಿಷಿಂಗ್ ತೊಗೊಂಡೋಗ್ತೀನಿ, ಮ್ಯಾಚಿಂಗ್ ಥ್ರೆಡ್ಗಳೆಲ್ಲ ತೊಗೊತೀನಿ, ತೊಗೊಂಡು ಮನೆಗೆ ತೊಗೊಂಡೋಗ್ತೀನಿ. ಮನೆ ಹತ್ರನೇ ಫಿನಿಷಿಂಗ್ ಮಾಡೋರದು ಮನೆ ಇರುವಂಥದ್ದು. ನೆಕ್ಸ್ಟು 5ನೇ ತಾರೀಕು ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. 5ನೇ ತಾರೀಕು ಈವ್ನಿಂಗ್ ವೀಡಿಯೋವನ್ನು ಮಾಡ್ತಾ ಇರುವಂಥದ್ದು, ನಾನು ಬೆಳಗ್ಗೆ ಎಲ್ಲ ವೀಡಿಯೋ ಮಾಡಿಲ್ಲ. ಇದು ಒಂದು ಸೀರೆ, ಸೀರೆ ಅವ್ರಿಗೆ ಉಟ್ಕೊಳಕ್ಕೆ ಇಷ್ಟ ಇಲ್ವಂತೆ, ಹಾಗಾಗಿ ಸ್ಕರ್ಟನ್ನು ಸ್ಟಿಚ್ ಮಾಡಿಸ್ತಾ ಇದ್ದಾರೆ, ಹಾಗಾಗಿ ಕಟ್ಟಿಂಗ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು.
ಅಷ್ಟು ಲೆಂತ್ ಬೇಕಾಗುತ್ತೆ ಅವ್ರಿಗೆ, ಮೇಲೆ ಬೇಕಾಗಿಲ್ಲ, ಅದು ತೆಗ್ದಿದ್ದೀನಿ ಎಷ್ಟು ಲೆಂತ್ ಬೇಕೋ ಅಷ್ಟು ಬಿಟ್ಟು. ಇದು ಪಟ್ಟಿ ಕೊಡೋದಕ್ಕೆ. ಆಮೇಲೆ ಲೈನಿಂಗ್, ಇದು ಲೈನಿಂಗ್ ಬಂದು ನಾನು ಪ್ಲೇನಾಗಿ ಒಳಗಡೆ ಪೀಸನ್ನು ಕೊಡ್ತೀನಿ, ಮೇಲೆ ನೆರಿಗೆ ಬರುತ್ತೆ. ಸ್ಕರ್ಟ್ ಇದು ಕೆಳಗಡೆ ಅನಾರ್ಕಲಿ ಡ್ರೆಸ್ ಥರ ಕಟ್ ಮಾಡಿದ್ದೀನಿ ಲೈನಿಂಗ್ ಕೊಡೋದಕ್ಕೆ. ಇದು ನೋಡಿ, ನೆರಿಗೆಗಳು ಡಿಫ್ರೆಂಟಾಗಿ ಸ್ಟಿಚ್ ಮಾಡೋದಕ್ಕೆ ಹೇಳಿದರು, ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಇದು ಇನ್ಸೈಡು ಅಂದರೆ ಒಳಗಡೆ ಹೋಗುತ್ತೆ, ಇದು ಇದು ಮೇಲೆ ಕಾಣಿಸುತ್ತೆ ನೋಡಿ ಈ ಥರದ್ದು. ಇದು ಮೇಲೆ ಈ ರೀತಿ ಬರುತ್ತೆ ನೆರಿಗೆಗಳು. ನೀಟಾಗಿ ಐರನ್ ಮಾಡಿದರೆ ಅದು ಹೇಗಿದೆಯಾ ನೆರಿಗೆಗಳು ಹಾಗೆ ಕೂರುತ್ತೆ. ಅವಾಗೆಲ್ಲ ಏನು ಮಾಡ್ತಿದ್ರು ಅಂದರೆ ಮೇಲೆ ಸ್ಟಿಚ್ ಹಾಕ್ತಿದ್ರಲ್ವಾ, ಈಗ ಮೇಲೆ ಸ್ಟಿಚ್ ಹಾಕಲ್ಲ, ಈ ರೀತಿ ಸ್ಟಿಚ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂಥರ ಸ್ಟಿಚ್ ಮಾಡ್ತಾರೆ, ಆಮೇಲೆ ಕಸ್ಟಮರ್ ಒಬ್ಬೊಬ್ಬರು ಹೇಗೆ ಕೇಳ್ತಾರೆ, ಅವ್ರು ಹೇಗೆ ಫೋಟೋಗಳೆಲ್ಲ ತೋರಿಸ್ತಾರೆ ಆ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಲೇಬೇಕಾಗುತ್ತೆ. ಇವರು ಈ ಥರ ಸ್ಟಿಚ್ ಮಾಡೋಕ್ಕೆ ಹೇಳಿದರು, ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತಲ್ಲ, ಹಾಗಾಗಿ ತೋರಿಸಿದ್ದೀನಿ. ಸುಮಾರು ಜನ ಕಲಿಯೋರು ಇರ್ತಾರೆ, ನನ್ನಿಂದ ಕಲಿತವ್ರು ಕೂಡ ಸುಮಾರು ಜನ ಇದ್ದಾರಲ್ಲ, ಅವ್ರಿಗೂ ಕೂಡ ಒಂದು ಐಡಿಯಾ ಬರಲಿ ಅಂತ ವೀಡಿಯೋವನ್ನು ಮಾಡ್ತಾ ಇದ್ದೀನಿ. ಇದೇನು ಡೀಟೇಲಾಗಿ ತೋರಿಸೋ ಅಗತ್ಯ ಇಲ್ಲ, ಸ್ಟಿಚಿಂಗ್ ಆದಮೇಲೆ ತೋರಿಸೋಣ, ಎಕ್ಸ್ಪ್ಲೇನ್ ಮಾಡೋಣ, ಅರ್ಥ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸ್ಕರ್ಟ್ ಸ್ಟಿಚಿಂಗ್ ಆದ ನಂತರ ಯಾವ ರೀತಿ ಇದೆ ಅಂತ ಇದೇ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಈಗ ಸಂಜೆ ಮನೆಗೆ ಬಂದೆ, ರೊಟ್ಟಿ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ರೊಟ್ಟಿ ಮಾಡೋದು ಹೇಗೆ, ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ, ಎಲ್ಲವನ್ನು ಡೀಟೇಲಾಗಿ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಈ ಚಾನಲಲ್ಲೂ ಇದೆ. ಜೊತೆಗೆ ನನ್ನ ಕುಕಿಂಗ್ ಚಾನಲ್ ಇದೆ ನೋಡಿ ಇನ್ನೊಂದು, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕುಕಿಂಗ್ ಚಾನಲ್ದ ಲಿಂಕ್ ಕೊಟ್ಟಿದ್ದೀನಿ. ಕುಕಿಂಗ್ ಚಾನಲ್ದ ನೇಮ್ ಮಧು 2015 ಕುಕಿಂಗ್ ಚಾನಲ್ ಅಂತ. ಆ ಚಾನಲಲ್ಲಿ ಹೀರೆಕಾಯಿ ಪಲ್ಯ ಮಾಡೋದು, ರೊಟ್ಟಿ ಕೂಡ ಮಾಡೋದು, ರೊಟ್ಟಿ ಯಾರಿಗೆ ಮಾಡೋಕ್ಕೆ ಬರಲ್ಲ ರೊಟ್ಟಿ ಮಾಡೋದು ಕೂಡ ತೋರಿಸಿದ್ದೀನಿ. ನಿಮ್ಗೆ ಯಾರಿಗೆ ಅವಶ್ಯಕತೆ ಇದೆ ಅನ್ನೋರು ಆ ಒಂದು ಚಾನಲ್ನ ವಿಸಿಟ್ ಮಾಡಿ, ಸಾಕಷ್ಟು ರೆಸಿಪಿಗಳಿದೆ. ಹಾಗೆ ಇದೇ ಚಾನಲಲ್ಲಿ ಇನ್ನೂ ಸಾಕಷ್ಟು ವೀಡಿಯೋಸ್ ನೋಡಬೇಕಂದ್ರೆ ಚಾನಲ್ದ ಲೋಗೋ ಮೇಲೆ ಕ್ಲಿಕ್ ಮಾಡಿ ಸಾಕಷ್ಟು ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ. ಯಾವುದು ಇಷ್ಟ ಆಗುತ್ತೆ ಆ ವಿಡಿಯೋವನ್ನು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ನೆಕ್ಸ್ಟ್ ಡೇ ವ್ಲಾಗನ್ನು ನಾನು ಕಂಟಿನ್ಯೂ ಮಾಡಿದ್ದೀನಿ. ಸ್ಕರ್ಟು ಅರ್ಧಕ್ಕೆ ಸ್ಟಿಚ್ ಮಾಡಿದ್ನಲ್ವ, ನೆಕ್ಸ್ಟು ಫುಲ್ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಸೀರೆಯಲ್ಲೇ ಸ್ಟಿಚ್ ಮಾಡಿರುವಂಥ ಒಂದು ಸ್ಕರ್ಟ್ ತುಂಬ ಚೆನ್ನಾಗಿದೆ. ಹೀರೆಕಾಯಿ ಪಲ್ಯ ರೆಡಿಯಾಯಿತು, ರೊಟ್ಟಿ ಕೂಡ ರೆಡಿಯಾಯಿತು, ಇವಾಗ ಊಟ ಮಾಡಿ. ಬೆಳಗ್ಗೆ ಏನು ವೀಡಿಯೋ ಮಾಡಿಲ್ಲ ನಾನು, ನೆಕ್ಸ್ಟು ಟೈಲರಿಂಗ್ ಶಾಪ್ಗೆ ಹೋದ್ಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಕಂಪ್ಲೀಟಾಗಿ ಸ್ಟಿಚಿಂಗ್ ಆಗಿದೆ ಸ್ಕರ್ಟು, ಈ ರೀತಿ ಕಾಣಿಸ್ತಾ ಇದೆ ಫಿನಿಷಿಂಗ್. ಇದಕ್ಕೆ ಮ್ಯಾಚಿಂಗ್ ಬ್ಲೌಸು, ಸೀರೆ ಜೊತೆ ಬಂದಿರುವಂಥ ಬ್ಲೌಸು ಸ್ಟಿಚ್ ಮಾಡಿಸಿದಾರಲ್ವ, ಅದನ್ನೇ ವೇರ್ ಮಾಡ್ತಾರಂತೆ. ಸೀರೆ ಅಷ್ಟೊಂದು ಚೆನ್ನಾಗಿಲ್ಲ, ಕಂಫರ್ಟಬಲ್ ಆಗಿಲ್ಲ ಅಂತ ಸೀರೆಯಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನೋಡಿ ಒಳಗಡೆ ಲೈನಿಂಗು ಒಂದು 2 ಇಂಚ್ ಮಾತ್ರ ಕಡಿಮೆ ಹಾಕಬೇಕು, ತೀರಾ ಕಡಿಮೆ ಹಾಕಬಾರ್ದು, ಒಂದು 2-3 ಇಂಚು ಕಡಿಮೆ ತೊಗೋಬೇಕು ಅಷ್ಟೇ ಅದಕ್ಕಿಂತ. ಇದಾದ ನಂತರ ಇದೊಂದು ಬ್ಲೌಸನ್ನು ಸ್ಟಿಚ್ ಮಾಡಿದೆ ನಾನು. ಈ ಥರ ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ ಸಾಕಷ್ಟು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದಾದ ನಂತರ ಇದು ನೋಡಿ, ಇದು ಒಂದು ಬ್ಲೌಸ್ ಪೀಸು, ಇದರಲ್ಲಿ ಶಾರ್ಟ್ ಟಾಪ್ ಜೀನ್ಸ್ ಪ್ಯಾಂಟ್ ಮೇಲೆ ವೇರ್ ಮಾಡೋದಕ್ಕೆ ಶಾರ್ಟ್ ಟಾಪ್ ಸ್ಟಿಚ್ ಮಾಡೋದಕ್ಕೆ ಹೇಳಿದರು. ಕಟಿಂಗ್ ಮಾಡಿ ಆಯಿತು, ಅರ್ಧ ಸ್ಟಿಚಿಂಗ್ ಕೂಡ ಆಗಿದೆ. ಲಾಸ್ಟ್ ಟೈಮ್ ಒಂದು ಸ್ಟಿಚ್ ಮಾಡಿಕೊಟ್ಟಿದ್ದೆ, ಅದೇ ರೀತಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ, ಬಟ್ ನೆಕ್ ಡಿಸೈನ್ ಬಂದು ಬೇರೆ. ಇದು ಬಾಕ್ಸ್ನ ಕೇಳಿದ್ದಾರೆ ಅಂದರೆ ಸ್ಕ್ವೇರ್ ನೆಕ್ ಕೇಳಿದ್ದಾರೆ, ಅದು ರೌಂಡ್ ನೆಕ್ ಇದೆ. ಕ್ಯಾನ್ವಾಸ್ ಹಾಕಿ ಟರ್ನಿಂಗ್ ಮಾಡಿದ್ದೀನಿ. ಇಲ್ಲಿ ಮೆಜರ್ಮೆಂಟ್ ಟಾಪ್ ತೋರಿಸ್ತೀನಿ ನೋಡಿ, ಇದನ್ನು ನಾನೇ ಸ್ಟಿಚ್ ಮಾಡಿಕೊಟ್ಟಿದ್ದು, ಅದೇ ಮೆಜರ್ಮೆಂಟಿಗೆ ಕೊಟ್ಟಿದ್ದಾರೆ. ಇದು ಬ್ಲೌಸ್ ಪೀಸು, ಬ್ಲೌಸ್ ಪೀಸಲ್ಲಿ ಶಾರ್ಟ್ ಟಾಪ್ ಸ್ಟಿಚ್ ಮಾಡಿಸ್ಕೊತಾ ಇದ್ದಾರೆ. ಇದು ಮೆಜರ್ಮೆಂಟ್ ಟಾಪ್. ನೋಡಿದ್ರಲ್ವ ಫ್ರೆಂಡ್ಸ್ ವೀಡಿಯೋ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.